ಹೆಚ್ಚಿನವರಿಗೆ ಇಷ್ಟವಾಗೋದಿಲ್ಲ, ಯಾಕಂದರೆ ಅದು ರುಚಿ ಸಪ್ಪಗಿರೋದ್ರಿಂದ. ಆದರೆ ರಾಗಿ ಮುದ್ದೆಯ ಈ 12 ಪ್ರಯೋಜನಗಳನ್ನು ಕೇಳಿದ ಮೇಲೆ ರಾಗಿ ಇಷ್ಟಪಡದೆ ಇರೋರೇ ಇರೋದಿಲ್ಲ ಅಂದ್ರೂ ತಪ್ಪಿಲ್ಲ. ರಾಗಿ ನಮ್ಮ ದೇಹದಲ್ಲಿ ಉಂಟು ಮಾಡುವ ಜಾದು ನಿಮಗೆ ಗೊತ್ತಾಯಿತು ಅಂದರೆ ನಾಳೆಯಿಂದಲೇ ರಾಗಿ ಉಣ್ಣುವುದನ್ನ ಆರಂಭಿಸುತ್ತೀರಿ. ಹೆಚ್ಚಾಗಿ ರಾಗಿಯನ್ನ ಅಗಿಯುವುದಕ್ಕಿಂತ ನುಂಗುವುದೇ ವಾಡಿಕೆ. ರಾಗಿ ಅಂಬಲಿ, ರಾಗಿ ಮುದ್ದೆ, ರಾಗಿ ಕಷಾಯ, ರಾಗಿ ರೊಟ್ಟಿ, ಹೀಗೆ ಒಂದ ಎರಡ ರಾಗಿಯ ರೆಸಿಪಿಗಳು. ರಾಗಿಯಿಂದ ತಯಾರಿಸುವ ಪ್ರತಿಯೊಂದು ಆಹಾರ ಪದಾರ್ಥವು ದೇಹಕ್ಕೆ ತಂಪನ್ನ ಮತ್ತು ಆರೋಗ್ಯವನ್ನ ನೀಡುವಂತಹವು. ರಾಗಿ ಧಾನ್ಯಗಳಲ್ಲಿ ಶ್ರೇಷ್ಠವಾಗಿರುವುದು, ಅದಕ್ಕಿರುವ ಘನತೆ ಬೇರೆ ಯಾವ ಧಾನ್ಯಗಳಿಗೆ ಇಲ್ಲ ಅಂದ್ರೂ ತಪ್ಪಿಲ್ಲ. ದೇಹದ ತೂಕವನ್ನ ಇಳಿಸುವ ಯೋಜನೆ ಇದ್ದವರು ರಾಗಿಯನ್ನ ಆಹಾರದಲ್ಲಿ ಸೇರಿಸಿಕೊಳ್ಳಲೇಬೇಕು. ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಶ್ರೀಮಂತವಾಗಿರುವ ರಾಗಿ ದೇಹದ ತೂಕವನ್ನ ಇಳಿಸುವವರಿಗೆ ವರದಾನವೇ ಸರಿ. ಇನ್ನು ದಕ್ಷಿಣ ಭಾರತದಲ್ಲಿ ರಾಗಿ ಮುದ್ದೆ ತುಂಬಾ ಜನಪ್ರಿಯ. ಅದರಲ್ಲೂ ಕರ್ನಾಟಕದಲ್ಲಂತೂ ಪ್ರತಿದಿನ ರಾಗಿ ಮುದ್ದೆಯನ್ನ ತಿಂದೇ ದೈನಂದಿನ ಕಾಯಕವನ್ನ ಆರಂಭಿಸುವವರು ಬಹಳಷ್ಟು ಜನ. ರಾಗಿ ಮುದ್ದೆಯ ಆರೋಗ್ಯದ ಬಗ್ಗೆ ನಿಮಗೆ ತಿಳಿದ್ರೆ, ರಾಗಿ ಮುದ್ದೆಯ ಸೇವನೆಯಿಂದ ಒದಗುವ ಈ 12 ಪ್ರಯೋಜನಗಳನ್ನ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಮೊದಲನೇದು, ದೇಹದ ಕೊಬ್ಬನ್ನ ಹಾಗೂ ತೂಕವನ್ನ ಇಳಿಸುವಲ್ಲಿ ಇದು ಸಹಾಯಕಾರಿ. ಹೆಚ್ಚಿನ ಕೊಬ್ಬನ್ನ ಹಾಗೂ ತೂಕವನ್ನ ಕರಗಿಸುವ ಯೋಜನೆ ನಿಮ್ಮದಾಗಿದ್ರೆ ರಾಗಿ ಮುದ್ದೆಯನ್ನ ನಿಮ್ಮ ದೈನಂದಿನ ಆಹಾರದಲ್ಲಿ ಸೇವಿಸಿಕೊಳ್ಳಿ. ರಾಗಿಯಲ್ಲಿರುವ ಅಮಿನೋ ಆಸಿಡ್ ಟ್ರೈಫೋಟ್ಫನ್ ಹಸಿವನ್ನ ಕಡಿಮೆ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಇನ್ನು ಎರಡನೇದಾಗಿ, ಮೂಳೆಗಳಿಗೆ ಉತ್ತಮ ಇದು. ರಾಗಿಯ ಮುದ್ದೆ ಇನ್ನೊಂದು ಪರಿಣಾಮಕಾರಿ ಪ್ರಯೋಜನ ಅಂದ್ರೆ ನಿಮ್ಮ ಮೂಳೆಗಳನ್ನ ಬಲಪಡಿಸುವ ಶಕ್ತಿಯನ್ನ ಇದು ಹೊಂದಿದೆ. ಇದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇದ್ದು ಮಕ್ಕಳಿಗೂ ಹಾಗೂ ವೃದ್ಧರಿಗೆ ಅವಶ್ಯಕವಾಗಿರುವ ಕೆಲವೊಂದು ಪ್ರಮುಖ ಅಂಶಗಳನ್ನ ಇದು ನಿಸ್ಸಂದೇಹವಾಗಿ ಹೊಂದಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಮೂರನೇದು, ಮಧುಮೇಹಿಗಳಿಗೆ ಇದು ಸೂಕ್ತ ಆಹಾರ. ಮಧುಮೇಹದಿಂದ ನೀವು ಬಳಲುತ್ತಿದ್ದೀರಾ, ಹಾಗಾದ್ರೆ ನಿಮಗೆ ಸೇವಿಸಲು ಇದೊಂದು ಪರಿಪೂರ್ಣ ಆಹಾರ ಅಂತ ಹೇಳಬಹುದು. ಮಧುಮೇಹದ ಮೆಲಿಟಸ್ ಮತ್ತು ಜೀರ್ಣಾಂಗ ವ್ಯೂಹದ ಅಸ್ವಸ್ಥತೆಗಳ ಅಪಾಯದಿಂದ ರಾಗಿ ಮುದ್ದೆ ಕಡಿಮೆ ಮಾಡುತ್ತದೆ, ನಿವಾರಿಸುತ್ತದೆ. ಇನ್ನು ನಾಲ್ಕನೇದು, ಕೊಲೆಸ್ಟ್ರಾಲ್ ಮಟ್ಟವನ್ನ ಇದು ಕಡಿಮೆ ಮಾಡುತ್ತದೆ. ರಾಗಿಯಲ್ಲಿರುವ ಅಮಿನೋ ಆಸಿಡ್ ಲೆಸಿಥಿನ್ ಹಾಗೂ ಮೆಥಿನಿನ್ ನಿಮ್ಮ ಜೀರ್ಣಾಂಗ ವ್ಯೂಹದಲ್ಲಿರುವ ಹೆಚ್ಚುವರಿ ಕೊಬ್ಬನ್ನ ಕೆಳಮಟ್ಟಕ್ಕೆ ತರುವ ಮೂಲಕ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಇನ್ನು ಐದನೇದು, ನೀವು ಅನಿಮಿಯಾದಿಂದ ಬಳಲುತ್ತಾ ಇದ್ರೆ ನಿಮ್ಮ ದೇಹಕ್ಕೆ ಅಗತ್ಯವಿರುವ ನೈಸರ್ಗಿಕ ಐರನ್ ಅನ್ನ ಇದು ನೀಡುತ್ತದೆ. ಇನ್ನು ಆರನೇದು, ರಾಗಿಗಿರುವ ಮತ್ತೊಂದು ಮಹತ್ವದ ಗುಣ ಅಂದ್ರೆ ನಿಮಗೆ ರಿಲ್ಯಾಕ್ಸೇಷನ್ ಕೊಡೋದು. ಒತ್ತಡಪೂರ್ಣ ಜೀವನದಿಂದ ಮುಕ್ತಿ ಸಿಗಲು ನಿಮ್ಮ ಪಥ್ಯದಲ್ಲಿ ಸೇರಿಸಲೇಬೇಕಾದ ಉತ್ತಮವಾದ ಆಹಾರ ರಾಗಿ ಮುದ್ದೆ. ಇನ್ನು ಏಳನೇದು, ದೇಹಕ್ಕೆ ತಂಪನ್ನ ನೀಡುತ್ತದೆ. ಬೇಸಿಗೆ ಸಮಯದಲ್ಲಿ ಇದನ್ನ ಸೇವಿಸೋದ್ರಿಂದ ದೇಹ ತಂಪಾಗಿಡೋದೇ ಅಲ್ಲದೆ ದೇಹಕ್ಕೆ ಅಗತ್ಯವಾಗುವ ಶಕ್ತಿಯನ್ನ ಇದು ಒದಗಿಸುತ್ತದೆ. ಇನ್ನು ಎಂಟನೇದು, ಸದೃಢತೆಗೆ ಮತ್ತೊಂದು ಹೆಸರು ರಾಗಿ ಮುದ್ದೆ. ನಿಮ್ಮ ಸಾಮರ್ಥ್ಯ ಮತ್ತು ರೋಗ ನಿರೋಧಕ ವ್ಯವಸ್ಥೆಯನ್ನ ಸುಧಾರಿಸಲು ರಾಗಿ ಮುದ್ದೆಯನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮನ್ನು ದೈಹಿಕವಾಗಿ ಆರೋಗ್ಯವಾಗಿಡುತ್ತವೆ. ಇನ್ನು ಎಂಟನೇದು, ಮಲಬದ್ಧತೆ ಕೂಡ ಇದು ಉಪಯೋಗಕಾರಿ. ರಾಗಿ ಮುದ್ದೆಯಲ್ಲಿರುವ ಫೈಬರ್ ಗುಣ ಮಲಬದ್ಧತೆಗೆ ಸಹಾಯಕಾರಿ. ನೀವು ಸುಲಭವಾದ ಮಲಬದ್ಧತೆಯನ್ನು ಹೊಂದಲು ನಿತ್ಯವೂ ರಾಗಿ ಮುದ್ದೆಯನ್ನ ಸೇವಿಸಿ. ಇನ್ನು ಎಂಟನೇದು, ಥೈರಾಯ್ಡ್ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ರಾಗಿ ಮುದ್ದೆಯನ್ನ ಆರೋಗ್ಯಕಾರಿ ಪ್ರಯೋಜನ ಪಡೆದುಕೊಳ್ಬೇಕು ಅಂದ್ರೆ ಥೈರಾಯ್ಡ್ಗೆ ಇದು ಉತ್ತಮ ಆಹಾರ. ಹೈಪೋಥೈರಾಯ್ಡ್ ನಿಂದ ಬಳಲುತ್ತಿರುವವರಿಗೆ ಇದು ಉತ್ತಮ ಎಂದು ಹೇಳಲಾಗುತ್ತದೆ. ಇನ್ನು ಒಂಬತ್ತನೇದು, ಬಾಣಂತಿಯರಿಗೆ ಹಿಮೋಗ್ಲೋಬಿನ್ ಮಟ್ಟಗಳನ್ನು ಸುಧಾರಿಸಲು ಮತ್ತು ಹಾಲಿನ ಉತ್ಪಾದನೆಯಲ್ಲಿ ರಾಗಿ ಸಹಕಾರಿಯಾಗಿರುತ್ತದೆ.